ನಾವು ಇಡೀ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ಯಾವ್ದಾರ ಇದೆ ಹಳ್ಳಿಗಳಿಗಿಂತನೂ ಕಾಡ್ಗಿಂತನೂ ಅಂತಂದರೆ ನರಸಿಂಹರಾಜ ನಮ್ಮ ಅಣ್ಣವ್ರು ನಿಂತಿದ್ದಾಗಲೂ ದೇವೇಗೌಡರು ಬರಲಿಲ್ಲ ಕ್ಯಾನ್ವಾಸ್ಗೆ ಕುಮಾರಸ್ವಾಮಿನೂ ಬರಲಿಲ್ಲ ನಾನು ನಿಂತಿದ್ದಾಗಲೂ ಕುಮಾರಸ್ವಾಮಿನೂ ಬರಲಿಲ್ಲ ದೇವೇಗೌಡರು ಸ್ಟಾರ್ ನಮ್ಮ ಜನತಾದಳದ ಯಾವ ಲೀಡ್ರ್ಗಳೂ ಬರಲಿಲ್ಲ ಮುಂಬರುವ ವಿಧಾನಸಭೆ ಚುನಾವಣೆಗೆ ಮೈಸೂರಿನ ಚಾಮರಾಜ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಮಾತ್ರವಲ್ಲದೆ ಮೈಸೂರಿನ ನರಸಿಂಹರಾಜ ಕ್ಷೇತ್ರದಲ್ಲೂ ಒಂದು ಭಾರಿ ಪೈಪೋಟಿ ಆರಂಭವಾಗಿದೆ ಕಳೆದ ಬಾರಿ ಸೋತು ಪರಾಭವಗೊಂಡಿದ್ದಂತಹ ಮಾಜಿ ಮೇಯರ್ ಹಾಲಿ ಪಾಲಿಕೆ ಸದಸ್ಯ ಅವರು ಈ ಬಾರಿಯೂ ಸಹ ತೆನೆ ಹೊತ್ತು ಈ ಭಾಗದಲ್ಲಿ ಅಖಾಡದ ಅಭ್ಯರ್ಥಿಯಾಗಿ ಕಿಳಿಯೋದಾಗಿ ಪ್ರಬಲ ಆಕಾಂಕ್ಷಿಯಾಗಿ ಬಿಂಬಿತರಾಗಿದ್ದಾರೆ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಹೀಗಾಗಿ ಖುದ್ದು ಅವರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಕೆಳೋಣ ಸಂಧೆಸ್ವಾಮಿಯವ್ರನ್ನ ಚುನಾವಣಾ ತಂತ್ರಗಾರಿಕೆ ಎನ್ ಆರ್ ಕ್ಷೇತ್ರದಲ್ಲಿ ಯಾವ ರೀತಿ ನಡೀತಿದೆ ಜೆ ಡಿ ಎಸ್ನ ಅಭ್ಯರ್ಥಿ ಯಾರು ಯಾವ ರೀತಿ ತಂತ್ರಗಾರಿಕೆ ನಡೀತಿದೆ ಸಿದ್ಧತೆಗಳು ಹೇಗಿದೆ ಅಂತ ಸರ್ ಮಾಜಿ ಮೇಯರ್ ಸಂದೇಶ್ ಸ್ವಾಮಿಯವರು ಮತ್ತೆ ನರಸಿಂಹರಾಜ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಮುಂದಿನ ಚುನಾವಣೆಗೆ ಕಣಕ್ಕಿಳಿತಾರ ಹೌದು ನಾನು ಒಬ್ಬ ನರಸಿಂಹರಾಜ ಕ್ಷೇತ್ರದ ಆಕಾಂಕ್ಷಿ ಅಭ್ಯರ್ಥಿ ಆಗಬೇಕು ಅಂಥೇಳಿ ನನಗೆ ಬಯಕೆ ಇದೆ ಮತ್ತು ಈಗಾಗಲೇ ವರಿಷ್ಠ ಹತ್ರನೂ ನಾನು ಮಾತಾಡಿದ್ದೀನಿ ಕಳೆದ ಬಾರಿ ಭಾಳ ಅಲ್ಪ ಮತಗಳಿಂದ ನಾನು ಸೋತಿದ್ದೀನಿ ಯಾಕೆಂದರೆ ನರಸಿಂಹರಾಜ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ನಮ್ಮ ಬ್ರದರ್ ಸಂದೇಶ್ ನಾಗರಾಜರು ಎರಡು ಬಾರಿ ನಿಂತು ಅಲ್ಪ ಮತದಲ್ಲಿ ಅವರು ಪರಾಭವಗೊಂಡಿದ್ದರು ಅದಾದಮೇಲೆ ಕಳೆದ ನಾನು ನಗರ ಪಾಲಿಕೆ ಸದಸ್ಯನಾಗಿ ಸುಮಾರು ನರಸಿಂಹರಾಜ್ಗೆ ತೆಗೆ ಸೇರಿದಂಥ ವಾರ್ಡ್ ನಂಬರ್ ಅರುವತ್ತೆರಡು ಗಾಯತ್ರಿಪುರ ಮೇಲೆ ಸತತವಾಗಿ ಮೂರು ಬಾರಿ ಗೆದ್ದಿದ್ದೀನಿ ಆ ಭಾಗದಲ್ಲಿ ಸಾಕಷ್ಟು ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀನಿ ಹಾಗಾಗಿ ಅದಾದ ನಾನು ಗೆದ್ದ ನಂತರ ನಾನು ಅಲ್ಲಿ ಮೇಯರ್ ಆಗಿ ಮೈಸೂರು ನಗರದ ಮೇಯರ್ ಆಗಿ ಮತ್ತು ಆ ಭಾಗದಲ್ಲಿ ಎಲ್ಲ ವಾರ್ಡ್ಗಳು ಸುಮಾರು ಇಪ್ಪತ್ತೊಂದು ವಾರ್ಡ್ ಇದೆ ಭಾಳ ಅತ್ಯಂತ ಹಿಂದುಳಿದ ಕಾನ್ಸ್ಟಿಟ್ಯೂನ್ಸಿ ಅಂಥೇಳಿ ಮೈಸೂರು ನಗರದ ಮೂರು ಕ್ಷೇತ್ರದಲ್ಲಿ ನರಸಿಂಹರಾಜ ಕ್ಷೇತ್ರ ಭಾಳ ಅತ್ಯಂತ ಹಿಂದುಳಿದ ಕ್ಷೇತ್ರ ಅಂತೇಳಿ ಹೆಸರು ಮಾಡಿದೆ ಮತ್ತು ಸರ್ಕಾರನೂ ಆ ದಿಕ್ಕಿನಲ್ಲಿ ಹಿಂದುಳಿದ ಪ್ರದೇಶ ಅಂತೇಳಿ ಯಾಕೆಂದರೆ ಅಲ್ಲಿ ಒಂದೇ ಫ್ಯಾಮಿಲಿ ಸುಮಾರು ಅರುವತ್ತು ವರ್ಷದಿಂದ ಇಲ್ಲಿ ಮುಖ್ಯ ಪ್ರಶ್ನೆ ಕಳೆದ ಬಾರಿ ಸೋತಿದ್ರು ಸಹ ಸಂಜೆ ಸ್ವಾಮಿಯವ್ರಿಗೆ ಜೆ ಡಿ ಎಸ್ ಪಕ್ಷ ಯಾಕೆ ಟಿಕೆಟ್ ಕೊಡಬೇಕು ಅಂತ ನಾನು ಕಳೆದ ಬಾರಿ ನಾನು ಸ್ಪರ್ಧೆ ಮಾಡೋದು ಭಾಳ ಕೇವಲ ಒಂದು ಹದಿನೈದು ದಿನ ಇದೆ ಅಂಥೇಳಿ ನನ್ನ ಪಕ್ಷ ಟಿಕೆಟ್ ಕೊಡ್ತು ಹದಿನೈದು ದಿನದಲ್ಲಿ ನಾನು ಸುಮಾರು ಇಡೀ ಕಾನ್ಸ್ಟಿಟ್ಯೂನ್ಸಿನ ಎಲ್ಲ ಮತ್ತು ಮತದಾರನ ಸ್ಪಂದಿಸೋಕ್ಕೆ ಮತ್ತು ನಾನು ಅವರಲ್ಲಿ ರೀಚ್ ಆಗೋದಕ್ಕೆ ನನ್ನ ಕೆಲಸ ಕಾರ್ಯಗಳು ಮತ್ತು ಜನತಾದಳದ ಒಂದು ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರು ಮಾಡಿರುವಂಥ ಕೆಲಸ ಕಾರ್ಯಗಳನ್ನ ಮತದಾರರಿಗೆ ತಲುಪಿಸೋದ್ರಲ್ಲಿ ನನಗೆ ಅವಕಾಶ ಕಡಿಮೆ ಆಗ್ತು ಮತ್ತು ದಿನಗಳು ಕಡಿಮೆ ಆಗ್ತು ಹಾಗಾಗಿ ಕಳೆದ ಬಾರಿ ನನಗೆ ವರಿಷ್ಠರು ಮೂವತ್ತು ಸಾವಿರ ಮತಗಳನ್ನ ತೆಗೆದುಕೊಂಡು ಅಲ್ಪ ಮತದಲ್ಲಿ ಸೋತಿದ್ದಾರೆ ಅದರಿಂದ ಆ ನರಸಿಂಹರಾಜ ಕಾನ್ಸ್ಟಿಟ್ಯೂನ್ಸಿಲಿ ಮತ್ತು ಅನುಕಂಪ ಮತ್ತು ಅವರು ಮೂರು ಬಾರಿ ನಗರ ಪಾಲಿಕೆ ಸದಸ್ಯನ ಕೆಲಸ ಮಾಡಿ ಅಲ್ಲಿ ಒಳ್ಳೆ ಕೆಲಸ ಮಾಡಿರೋದ್ರಿಂದ ಪುನಃ ಇನ್ನೊಂದು ಅವಕಾಶ ಕೊಡಬೇಕು ಅಂತೇಳಿ ವರಿಷ್ಟು ತೀರ್ಮಾನ ಮಾಡಿ ನನಗೆ ಕೆಲಸ ಮಾಡಬೇಕು ಅಂತೇಳಿದರೆ ಹಾಗಾಗಿ ನಾನು ಮತ್ತೆ ಆ ಸ್ಕೇಂದ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತೇಳಿ ನನ್ನ ಆಕಾಂಕ್ಷೆಯಾಗಿದೆ ಮತ್ತು ಎರಡು ಬಾರಿ ನಿಮ್ಮಣ್ಣ ಸಂದೇಶ್ ನಾಗರಾಜ್ ಅವರು ಸಹ ಕ್ಷೇತ್ರದಿಂದ ಅಖಾಡಕ್ಕೆ ಇಳ್ದಿದ್ರು ಆಗಲೂ ಸಹ ಸೋಲು ಅನುಭವಿಸ್ಬೇಕಾಯ್ತು ನೀವು ಕಣದಲ್ಲಿದ್ದರಿ ನೀವು ಸೋತ್ರಿ ಈ ಸೋಲು ಜಾತ್ಯಾತೀತ ಜನತಾದಳ ಸೋಲು ಅಥವಾ ಸಂದೇಶ್ ಸ್ವಾಮಿ ಸಹೋದರರ ಸೋಲ ಇದು ಅಂತ ಯಾಕೆ ಮತದಾರ ನಿಮ್ಮ ಕುಟುಂಬಕ್ಕೆ ಮನ್ನಣೆ ನೀಡ್ತಿಲ್ಲ ಅಲ್ಲಿ ನಿಜ ನೀವು ಹೇಳ್ತಾ ಇರೋದು ನಮ್ಮ ವೈಯಕ್ತಿಕ ಸೋಲ ಇಲ್ಲ ಜನತಾದಳ ಸೋಲ ಅಂತೇಳಿ ನನಗೆ ಅರ್ಥ ಆಗ್ತಾಯಿಲ್ಲ ಯಾಕೆಂದರೆ ಪ್ರತಿ ಚುನಾವಣೆಯಲ್ಲಿ ನಮ್ಮ ಅಣ್ಣವ್ರಿಗೂ ಮೂವತ್ತು ಸಾವಿರ ಪ್ಲಸ್ ಮತ ಕೊಟ್ಟಿದ್ದಾರೆ ನನಗೂ ಮೂವತ್ತು ಸಾವಿರ ಮತ ಕೊಟ್ಟಿದ್ದಾರೆ ಆದರೆ ಎಂ ಪಿ ಎಲೆಕ್ಷನ್ ನಡೆದಾಗ ಎರಡು ಬಾರಿ ಕಳೆದ ಟೂ ತೌಸಂಡ್ ಏಯ್ಟಲ್ಲಿ ನಮ್ಮ ಅಣ್ಣವರು ನಿಂತಿದ್ದಾಗ ಮೂವತ್ತ್ಮೂರು ಸಾವಿರ ಮತ ತಗೊಂಡಿದ್ರು ಅದಾದಮೇಲೆ ಜನತಾದಳದ ಅಭ್ಯರ್ಥಿ ಜಿ ವಿಜಯ ನಿಂತಿದ್ದಾಗ ಆ ಕಾನ್ಫರೆನ್ಸಿಯಲ್ಲಿ ಒಂಬತ್ತು ಸಾವಿರದ ನೂರು ಓಟ್ ಬಂದಿತ್ತು ಅದಾದಮೇಲೆ ನಾನು ಎರಡು ಸಾವಿರದ ಹದಿಮೂರಲ್ಲಿ ನನಗೆ ಮೂವತ್ತು ಸಾವಿರ ಮತ ಕೊಟ್ಟರು ನರಸಿಂಹರಾಜದಲ್ಲಿ ಅದಾದಮೇಲೆ ಎಂ ಪಿ ಚುನಾವಣೆ ನಡೀತು ಜನತಾ ಜನತಾದಳದ ಅಭ್ಯರ್ಥಿಯಾಗಿ ನಿಲ್ಲಿಸಿದರು ಆವಾಗ ಸನ್ಮಾನ್ಯ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರ ನೇತೃತ್ವದಲ್ಲಿ ಇಡೀ ನರಸಿಂಹರಾಜ ಕಾನ್ಸ್ಟಿಟುವನ್ಸಿನ ಪ್ರಚಾರ ಮಾಡಿದ್ರು ಜೊತೆಗೆ ಜನತಾದಳದ ಅಭ್ಯರ್ಥಿ ನಾನು ಮೂವತ್ತು ಸಾವಿರ ಮತ ತಗೊಂಡಿದ್ದೆ ಎಸ್ ಟಿ ಪಿ ಅಂತೇಳಿ ಒಂದು ಪಕ್ಷ ನಿಂತ ಅವರು ನಿಂತಿದ್ರು ಅವರು ಮೂವತ್ತು ಸಾವಿರ ತಗೊಂಡರು ಇಬ್ರು ಜಂಟಿಲಿ ಅರುವತ್ತು ಸಾವಿರ ಓಟ್ ತಗೊಂಡು ದೇವೇಗೌಡರು ಕುಮಾರಸ್ವಾಮಿಯವರು ಸಂದೇಶ ನಾಗರಾಜವರು ಎಮ್ ಎಲ್ ಸಿ ಜಿ ಡಿ ದೇವೇಗೌಡರು ಎಮ್ ಎಲ್ ಎ ಸಾರಾ ಮಹೇಶ್ ಎಮ್ ಎಲ್ ಎ ಇವರಿಷ್ಟು ಜನನೂ ನರಸಿಂಹರಾಜದಲ್ಲಿ ನಾವು ಪ್ರಚಾರ ಮಾಡ್ದೆವು ಆದರೆ ಮತ ಬಂದದ್ದು ಎಂಟು ಸಾವಿರದ ನೂರು ಚಲರ ಅದರಿಂದ ಸಂದೇಶ ನಾಗರಾಜು ಮತ್ತು ಸಂದೇಶ್ ಸ್ವಾಮಿಯವ್ರಿಗೆ ಎರಡು ಬಾರಿನೂ ಮೂರು ಬಾರಿ ಮೂವತ್ತು ಸಾವಿರಕ್ಕೆ ಅತಿ ಹೆಚ್ಚು ಮತನ ನರಸಿಂಹರಾಜ ಕಾನ್ಸ್ಟಿಟ್ಯೂನ್ಸಿಲಿ ಜನತಾದಳದ ಅಭ್ಯರ್ಥಿ ನಾವು ಮೂರು ಸಾವಿರ ಜನತಾದಳ ನಿಂತಿದ್ದೀವಿ ಕೊಟ್ಟಿದ್ದೀವಿ ಅದಾದಮೇಲೆ ಜನತಾದಳದ ಅಭ್ಯರ್ಥಿ ಸತ್ಯನಾರಾಯಣ ನಿಂತಿದ್ರು ಒಂಬತ್ತು ಸಾವಿರ ತಗೊಂಡಿದ್ರು ಅದಾದಮೇಲೆ ಎಂ ಪಿ ಚುನಾವಣೆ ನಡೀತು ಎಲ್ಲ ಎಂಟು ಸಾವಿರ ಒಂಬತ್ತು ಸಾವಿರ ಬಂದಿತ್ತು ನೀವು ತೀರ್ಮಾನ ಮಾಡಬೇಕು ಯಾರಿಗೆ ಸಂದೇಶ್ ನಾಗರಾಜು ಫ್ಯಾಮಿಲಿ ಸಹೋದರರಿಗೆ ಹೆಚ್ಚಿಗೆ ಮತ ಬಂದು ಸೋತಿದ್ದಾರೆ ಇಲ್ಲ ಜನತಾದಳಕ್ಕೆ ಹೆಚ್ಚಿಗೆ ಬಂದು ಎಂ ಪಿಗಳು ಸೋತಿದ್ದಾರೆ ಅಂಥೇಳಿ ನೀವು ಕಳೆದ ಒಂದು ನಾಲ್ಕು ಚುನಾವಣೆದು ತಗಂದ್ರೆ ಯಾಕೆಂದರೆ ಭಾಳ ವಿಶೇಷವಾದಂಥದ್ದು ನರಸಿಂಹರಾಜ ಕಾನ್ಸ್ಟ್ಯೂನ್ಸಿ ಎಂ ಪಿ ಎಲೆಕ್ಷನ್ ಬಂದಾಗ ನರಸಿಂಹರಾಜದಲ್ಲಿ ಹೈಯೆಸ್ಟ್ ಬಿ ಜೆ ಪಿ ಓಟ್ ಕೊಡ್ತಾರೆ ಜನತಾದಳ ಬಂದಾಗ ನಮ್ಗೆ ಹೈಯೆಸ್ಟ್ ಎಷ್ಟು ಓಟ್ ಕೊಡ್ತಾರೆ ಇಲ್ಲಿ ಕೆಲವು ಎರಡು ಸಾವಿರದ ಮೂರು ಸಾವಿರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾಯಿದ್ದಾರೆ ಅದು ಗೆಲುವೇ ಅಲ್ಲ ಹಂಗೆ ನೋಡೋಕೆ ಹೋದರೆ ಎರಡು ಲಕ್ಷದ ನಲ್ವತ್ತು ಸಾವಿರ ಓಟಲ್ಲಿ ಮೂವತ್ತಾರು ಸಾವಿರ ಓಟ್ ತಗೊಂಡು ಅವ್ರಿಗೆ ಹೇಗೇನಷ್ಟಾಗಿ ಎಪ್ಪತ್ತು ಸಾವಿರ ಓಟ್ ಬೀಳ್ತಾಯಿದೆ ಇದೆ ಅದೆಲ್ಲೋ ಒಂದು ಕಡೆ ನಮಗೆ ಟಿಕೆಟ್ ಕೊಟ್ಟಾದ ಮೇಲೆ ವರಿಷ್ಠ ನನಗೆ ಪೂರ್ಣ ಪ್ರಮಾಣದ ಆಶೀರ್ವಾದ ಯಾಕೆಂದರೆ ನಮ್ಮ ಅಣ್ಣವ್ರು ನಿಂತಿದ್ದಾಗಲೂ ದೇವೇಗೌಡರು ಬರಲಿಲ್ಲ ಕೆನೋಸ್ಗೆ ಕುಮಾರಸ್ವಾಮಿನೂ ಬರಲಿಲ್ಲ ನಾನು ನಿಂತಿದ್ದಾಗಲೂ ಕುಮಾರಸ್ವಾಮಿನೂ ಬರಲಿಲ್ಲ ದೇವೇಗೌಡರು ಸ್ಟಾರ್ ನಮ್ಮ ಜನತಾದಳದ ಯಾವ ಲೀಡ್ರ್ಗಳೂ ಬರಲಿಲ್ಲ ಮತ್ತು ನನಗೆ ಕೆಲವು ಅಪಪ್ರಚಾರ ಮಾಡಿಬಿಟ್ರು ಏಯ್ ಅವ್ರ ಅಣ್ಣ ಮೂವತ್ತೆರಡು ಸಾವಿರ ತಗೊಂಡಿದ್ದ ಸ್ವಾಮಿ ಹತ್ತೈದು ಸಾವಿರ ತಗೊಳ್ಳೋದು ಹದಿನೈದು ಈ ಥರ ಅಪಪ್ರಚಾರಗಳು ನಮ್ಮ ಸಂದೇಶ ನಾಗರಾಜು ಸಹೋದರರಿಗೆ ಎಲ್ಲೋ ಒಂದು ಕಡೆ ನರಸಿಂಹರಾಜಲ್ಲಿದೆ ಆದರೆ ನನಗಂತೂ ನಮ್ಮ ಅಣ್ಣವರು ಹೇಳಿದ್ರು ಬೇಕಾದಷ್ಟು ಸಲ ನಾನು ಎರಡು ಸಲ ಸೋತಿದ್ದೀನಿ ನೀನು ಬೇಡ ಅಂತೇಳಿ ಬಟ್ ನನಗೆ ನಂಬಿಕೆ ಇದೆ ಆ ಕಾನ್ಸ್ಟಿಟ್ಯುವೆನ್ಸಿ ಜನ ಸಂದೇಶ ನಾಗರಾಜುಗೆ ಮತ್ತು ಸಂದೇಶ ನಾಗರಾಜು ತಮ್ಮ ಸಂದೇಶ ಸ್ವಾಮಿಗೆ ಒಂದಲ್ಲ ಒಂದು ದಿವಸ ಕೈ ಹಿಡಿತಾರೆ ಮತ್ತು ಅವ್ರಿಗೂ ಅನುಕಂಪ ಇದೆ ಜನಗಳಿಗೂ ಕರುಣೆ ಇದೆ ನಮ್ಗೆ ಈ ಬಾರಿ ಖಂಡಿತ ನನಗೆ ಜಯ ಕೊಟ್ಟೆ ಕೊಡ್ತಾರೆ ಅಂತ ಏಕೆಂದರೆ ಆ ಜನಕ್ಕೂ ಗೊತ್ತಿದೆ ನಾನು ಮೂರು ಹದಿನೈದು ವರ್ಷ ಹದಿನಾರು ವರ್ಷ ಆಯಿತು ನನ್ನ ನಗರ ಪಾಲಿಕೆ ಸದಸ್ಯನಾಗಿ ಆ ಗಾಯತ್ರಿಪುರಮಲ್ಲಿ ಕುಡಿಯೋ ನೀರು ರಸ್ತೆಗಳಿರಲಿಲ್ಲ ಅಲ್ಲಿ ಯಾವುದೇ ಥರ ಮೂಲಭೂತಲ್ಲ ಹದಿನೈದು ವರ್ಷದಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ ಸುತ್ತಮುತ್ತ ಭಾಗದಲ್ಲಿ ನಾನು ಬರೀ ಹದಿನೈದು ದಿನ ಓದೋದಕ್ಕೆ ನನಗೆ ಮೂವತ್ತು ಸಾವಿರ ಓಟ್ ಕೊಟ್ಟಿದ್ದಾರೆ ಪಕ್ಷದಲ್ಲಿ ಅಪಪ್ರಚಾರ ನಡೀತಿದ್ಯಾ ಅಂತ ಈಗ ನೀವೇ ಹೇಳಿದ್ರಿ ಸಾಕಷ್ಟು ಅಪಪ್ರಚಾರ ನಡೀತು ಕಳೆದ ಬಾರಿ ಅಂತ ಈ ಬಾರಿಯೂ ಸಹ ನಿಮ್ಮ ಟಿಕೆಟ್ ತಪ್ಪಿಸೋದಕ್ಕೆ ಅಥವಾ ಅಭ್ಯರ್ಥಿ ಆಗಬಾರ್ದು ಅಂತ ಏನಾದರೂ ಅಪಪ್ರಚಾರ ನಡೀತಿದ್ಯಾ ನಿಮ್ಮ ಪಕ್ಷದಲ್ಲಿ ಈ ಜನತಾದಳ ಪಕ್ಷದಲ್ಲಿ ಯಾವ ಅಪಪ್ರಚಾರ ಮಾಡಿದ್ರು ಅದಕ್ಕೆ ಏನಿಲ್ಲ ನನಗೆ ಕೊಡಬಾರ್ದು ಅಂತೇಳಿ ಇಡೀ ಜಿಲ್ಲೆಯಲ್ಲಿರುವಂಥ ಎಲ್ಲ ನಾಯಕರುಗಳು ಹೇಳಿದರು ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರು ರೇವಣ್ಣವರು ಕರೆದು ನನಗೆ ಟಿಕೆಟ್ ಕೊಟ್ಟಿದ್ದರು ಇಲ್ಲಿ ಇದೇನು ಹೈಕಮಾಂಡು ಪ್ರಾ ಪ್ರಾ ರಾಷ್ಟ್ರೀಯ ಪಕ್ಷ ಥರ ಡೆಲ್ಲಿಗೇನು ಹೋಗಬೇಕಾಗಿಲ್ಲ ಬಿ ಜೆ ಪಿಯಲ್ಲಿ ಹೋಗ್ಬೇಕಾಗಿಲ್ಲ ದೇವೇಗೌಡರಿಗೆ ಇಂಚಿಂಚು ಗೊತ್ತು ಅವರ ಅನುಭವ ಇದೆಯಲ್ಲ ಅದ್ರ ಮುಂದೆ ಯಾವ ರಾಷ್ಟ್ರದಲ್ಲಿ ಯಾರಿಗೂ ಇಲ್ದಿರೋ ಅಷ್ಟು ಅನುಭವ ದೇವೇಗೌಡರಿಗೆ ಇದೆ ಎಷ್ಟೇ ಅಪಪ್ರಚಾರ ಮಾಡಲಿ ಪ್ರಚಾರ ಮಾಡಲಿ ಆದರೆ ಯಾವ ಅಭ್ಯರ್ಥಿ ಸೂಕ್ತ ಯಾವ ಅಭ್ಯರ್ಥಿ ಕೊಟ್ಟರೆ ನಮ್ಮ ಪಕ್ಷ ಗೆಲ್ತದೆ ಅಂತೇಳಿ ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿದೆ ಅವರು ಸರ್ವೆ ಮಾಡಿದ್ದಾರೆ ಕೇಳ್ತಾರೆ ನಮಗೆ ವೈಯಕ್ತಿಕವಾಗಿ ಇದ್ದೇ ಯಾರಿಗಿಲ್ಲ ಹೇಳಿ ನಿಮಗೆ ಇದೆ ನೀವು ಮೈಕ್ ಹಿಡಿದಿದ್ದೀರಲ್ಲ ನಿಮಗೂನು ವಿರೋಧ ಇದೆ ನಿಮ್ಮ ಫೀಲ್ಡಲ್ಲಿ ಎನ್ ಆರ್ ಕ್ಷೇತ್ರದಲ್ಲಿ ಮಾರುತಿ ರಾವ್ ಪವಾರ್ ನಂತರ ಮುಸಲ್ಮನ್ ನಂತರ ವ್ಯಕ್ತಿ ಯಾವುದೇ ಪಕ್ಷದಿಂದ ಗೆದ್ದಿಲ್ಲ ಯಾಕೆ ಅಂತ ನೋಡಿ ಅಲ್ಲಿ ಎಲ್ಲ ತಿಳ್ಕೊಂಡಿರ್ಬೋದು ನರಸಿಂಹರಾಜದಲ್ಲಿ ಹಿಂದೂ ಮುಸ್ಲಿಮ್ ಗಲಾಟೆ ಆಗಿದೆ ಹಿಂದೂ ಗೆಲ್ತಾನೆ ಮುಸ್ಲಿಮ್ ಗೆಲ್ತಾನೆ ಹಿಂದೂ ಯಾವಾಗಲೂ ಗೆದ್ದ ಒಂದ್ಸಲ ಆ ಟೈಮಲ್ಲಿ ಏನಾಗೋಯ್ತು ಅಜಿತ್ ಸೇಠ್ ಅವರು ಮಾರುತಿರಪ್ಪ ಅವ್ರಿಗೆ ಕಾರಣ ಏನಂದರೆ ಅಜಿತ್ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ತಪ್ಪಿ ಅವರು ಇಂಡಿಪೆಂಡ್ ನಿಂತಿದ್ರು ನಮ್ಮ ಬ್ರದರ್ ಫಸ್ಟ್ ಟೈಮು ಜನತಾದಳದಿಂದ ತೊಂಬತ್ನಾಲ್ಕರಲ್ಲಿ ನಿಂತಿದ್ದರು ಅವಾಗ ಮಾರುತಿರಪ್ಪ ಅವರು ಮಾರುತಿರಪ್ಪ ಅವರು ಮೂವತ್ತು ಸಾವಿರ ಓಟ್ ತಗೊಂಡಿದ್ರು ಮೂವತ್ತು ಸಾವಿರದ ಐನೂರು ಮೂವತ್ತು ಸಾವಿರ ಅಜಿತ್ ಶೇಟು ಇಪ್ಪತ್ತೆಂಟು ಸಾವಿರ ಸಂದೇಶನಾಗ ತಕ್ಕಂಥ ಆ ಬಾರಿ ಓಟು ಡಿವೈಡ್ ಆಗಿಬಿಟ್ಟು ಆ ಥರ ಗೆದ್ದರು ಅದಾದಮೇಲೆ ಇವತ್ತು ಏನಾರ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಹಿಂದೂ ಮುಸ್ಲಿಮ್ಸ್ ಅಂತೇನಿಲ್ಲ ಅಜಿತ್ ಶೇಟ್ ಮಗ ಅಜಿತ್ ಶೇಟು ಗೆದ್ದಿರೋದೇ ಹಿಂದೂಗಳಿಂದ ಲಾಸ್ಟ್ ಬಾರಿ ಎಲ್ಲೆಲ್ಲಿ ನೂರಕ್ಕೆ ನೂರಷ್ಟು ಹಿಂದೂಗಳಿದ್ದಾರೋ ಅಲ್ಲೇ ಅವ್ರಿಗೆ ಜಾಸ್ತಿ ಮತ ಬಿದ್ದಿರೋದು ಅದರಿಂದ ಇಲ್ಲಿ ಯಾವ ಜಾತ್ಯತೀತ ಜಾತಿ ಏನೂ ಬರೋದಿಲ್ಲ ಹಿಂದೂ ಮುಸ್ಲಿಮ್ ಏನೂ ಬರೋದಿಲ್ಲ ಜನಗಳು ಸ್ವಲ್ಪ ಏಕೆಂದರೆ ಇವತ್ತೂ ಇಲ್ಲಿ ನಲವತ್ತು ವರ್ಷದಿಂದ ಒಂದೇ ಸಮುದಾಯದವರು ಒಂದೇ ಕುಟುಂಬದವರು ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತವ್ರೆ ನೀವು ಬಿ ಜೆ ಪಿ ಎರಡೂ ಪಕ್ಷ ಸ್ಪರ್ಧೆಗಿಳಿದ್ರು ಸಹ ಕಾಂಗ್ರೆಸ್ಗೆ ಸೋಲುಣ್ಸೋಕ್ಕಾಗ್ತಿಲ್ಲ ಆ ಕ್ಷೇತ್ರದಲ್ಲಿ ಯಾಕೆ ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಜನಗಳಿಗೆ ಇನ್ನೂ ಅರಿವು ಮೂಡಿಲ್ಲ ಅರಿವು ಬಂದಿದೆ ಈಗ ಇವು ಸು ಜಾಸ್ತಿ ಓಟ್ ಆಗ್ತಾ ಇವತ್ತು ಎಷ್ಟೋ ಜನ ವೋಟ್ ಹಾಕ್ತೀವಿ ಅಂತ ಅಂದರೆ ಕಾಂಗ್ರೆಸ್ ಮತ್ತು ತನ್ವೀರ್ ಸೇಠ್ಗೆ ನಾವು ಯಾವುದೇ ಕಾರಣಕ್ಕೂ ವೋಟ್ ಹಾಕೋಲ್ಲ ಈ ಭಾಗಕ್ಕೆ ಬಂದಿಲ್ಲ ನಾವೇನೂ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ ವೋಟ್ ಹಾಕಿ ಮೇಲೆ ನೀವು ಯಾರಿಗೆ ವೋಟ್ ಆಗ್ತದೆ ಅಂದರೆ ಅದೇ ನಾನು ವೋಟ್ ಹಾಕೋದೇ ಹಸ್ತಕ್ಕೆ ಹಾಕಿದ್ರೆ ನಾನು ವೋಟ್ ಹಾಕ್ತಂಗೆ ಅಂತ ಅವ್ರು ಹೇಳಿ ಅವ್ರಿಗೆ ಇನ್ನೂ ನಮ್ಮ ಭಾಗದ ಜನಗಳಿಗೆ ಏನು ಎಷ್ಟೋ ಅವಕಾಶಗಳು ಕೊಟ್ಟಿದ್ದಾರೆ ಆದರೂ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಭಿವೃದ್ಧಿ ಆಗಿಲ್ಲ ಈ ಬಾರಿ ಬದಲಾವಣೆ ಮಾಡಬೇಕು ಅಂಥೇಳಿ ಯುವಕರು ಮತ್ತು ಎಲ್ಲ ವರ್ಗದವ್ರು ಹೇಳ್ತಾರೆ ಮತ್ತು ಇಡೀ ರಾಜ್ಯದಲ್ಲಿ ಭಾಳ ಸೌಮ್ಯದಿಂದ ಬದುಕ್ತಾ ಇರೋ ಕಾನ್ಸ್ಟ್ಯುವೆನ್ಸಿ ಯಾವ್ದಾರ ಇದ್ರೆ ಹಿಂದೂ ಮುಸ್ಲಿಮ್ ಎಲ್ಲ ಒಂದೇ ಅಂತ ಹೇಳ್ತಾರೆ ನರಸಿಂಹರಾಜ ಅದರಲ್ಲಿ ಯಾರೋ ಕಿಡಿಗೇಡಿಗಳು ಹೊರಗಡೆಯಿಂದ ಬಂದು ಅಲ್ಲಿ ಈ ಥರದ್ದು ಒಂದು ಸಣ್ಣ ಪುಟ್ಟ ಗಲಾಟಿ ಹಿಂದೂ ಮುಸ್ಲಿಂ ಗಲಾಟೆ ಮಾಡ್ತಾರೆ ಅಲ್ಲಿ ಯಾವುದು ಹಿಂದೂ ಮುಸ್ಲಿಮ್ಸ್ ಆ ಥರ ಏನಾರು ಹಿಂದೂನೇ ಗೆಲ್ಲಬೇಕು ಮುಸ್ಲಿಮ್ಸೇ ಗೆಲ್ಲಬಾರ್ದು ಮುಸ್ಲಿಂ ಅಂತ ಅಂತೇನಾರ ಭಾವನೆ ಬಂದಿದ್ರೆ ಮುಸ್ಲಿಮ್ಸ್ ಗೆಲ್ಲುವಂಗೆಲ್ಲ ಯಾಕೆಂದರೆ ತೊಂಬತ್ತು ಸಾವಿರ ಮುಸ್ಲಿಮ್ಸ್ ಇದ್ದಾರೆ ಒಂದು ಅರುವತ್ತು ಹಿಂದೂಗಳಿದ್ದಾರೆ ಎರಡು ಲಕ್ಷ ನಲ್ವತ್ತು ಸಾವಿರದಲ್ಲಿ ಅಯ್ಯಷ್ಟು ಹಿಂದೂಗಳಿದ್ರು ಮುಸ್ಲಿಮ್ಸೇ ಗೆಲ್ತವ್ರೆ ಅಂತ ಅಂದರೆ ನಮ್ಮ ಜನಕ್ಕೆ ಇನ್ನೂ ಬೇರೆ ಕಾನ್ಸ್ಟಿಟ್ಯುನ್ಸಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸರಿಸಮಾನವಾಗಿ ಬದಬೇಕು ಎಲ್ಲ ಬಡಾವಣೆ ಥರ ನಮ್ಮ ಬಡಾವಣೆ ನಮ್ಮ ಸ್ನೇಹಿತರೂ ಇರಬೇಕು ಅಂತೇಳಿ ಅರಿವು ಇರಲಿಲ್ಲ ಈ ಬಾರಿ ಬಂದಿದೆ ಚೇಂಜ್ ಆಗುತ್ತೆ ಮತ್ತು ನರಸಿಂಹರಾಜ ಕ್ಷೇತ್ರ ಹಿಂದುಳಿದ ಕ್ಷೇತ್ರ ಅಂತ ಒಂದು ಅಣೆಪಟ್ಟಿ ಓದ್ಕೊಂಡಿದೆ ನೀವು ಹೇಳ್ದಂಗೆ ಸಾಕಷ್ಟು ಅಲ್ಪಸಂಖ್ಯಾತರು ಆ ಭಾಗದಲ್ಲಿದ್ದಾರೆ ನಿಮ್ಮದು ಜಾತ್ಯಾತೀತ ಜನತಾದಳದ ಪಕ್ಷ ಯಾಕೆ ಆ ಮತದಾರರನ್ನ ಸೆಳೆಯೋಕ್ಕಾಗ್ತಿಲ್ಲ ಅನುಕಂಪ ಜೆ ಡಿ ಎಸ್ ಮೇಲೆ ಆ ಮತದಾರರಲ್ಲಿ ಯಾಕೆ ಬರ್ತಿಲ್ಲ ಅಂತ ಇದೆ ಖಂಡಿತ ಈ ಬಾರಿ ಇದೆ ಪ್ರಯತ್ನ ಮಾಡಿದ್ದೀವಿ ಯಾಕೆಂದರೆ ಇಲ್ಲಿ ಒಂದು ಭಾಳ ಮುಖ್ಯವಾಗಿ ನಮ್ಮ ಸೋಲ್ಗೆ ಏನು ಕಾರಣ ಅಂತ ಅಂದರೆ ತೊಂಬತ್ನಾಲ್ಕರಲ್ಲಿ ನಮ್ಮ ಬ್ರದರ್ ನಿಂತಿದ್ರು ಅದಾದಮೇಲೆ ತೊಂಬತ್ತೊಂಬತ್ತು ಇರಲಿಲ್ಲ ಪುನಃ ಎರಡು ಸಾವಿರದ ಎಂಟಕ್ಕೆ ನಿಂತ್ಕೊಂಡ್ರು ಗ್ಯಾಪ್ ಆಗೋಯ್ತು ಮೂರು ಎಲೆಕ್ಷನ್ ಎರಡು ಸಾವಿರದ ಎಂಟಕ್ಕೆ ನಿಂತಾದ್ಮೇಲೆ ಸೋತಾದ ಅವರು ಎಮ್ ಎಲ್ ಸಿಗೆ ನಿಂತ್ಕಂಡ್ರು ಹಾಗಾಗಿ ಜನತಾದಳ ಮತ್ತು ನಾನು ಟೂ ತೌಸಂಡ್ ತರ್ಟೀನಲ್ಲಿ ನಾನು ಎಲೆಕ್ಷನ್ ನಿಂತಿದ್ದಾಗ ನಾನು ಆ್ಯಕ್ಚುಲಿ ಚಾಮರಾಜದಲ್ಲಿ ನಿಲ್ಲಬೇಕು ಅಂತೇಳಿ ನಾನು ಪ್ರಯತ್ನ ಪಟ್ಟಿದ್ದೆ ಅಲ್ಲೇ ಮಾಡಿ ಮೇಯರ್ ಆಗಿ ಕೊನೆ ಮೂಮೆಂಟಲ್ಲಿ ಹದಿನೈದು ದಿನನಾಗೆ ಅನ್ಎಕ್ಸ್ಪೆಕ್ಟೆಡಾಗಿ ನಾನು ಬಂದು ನಾನು ನರಸಿಂಹರಾಜದಲ್ಲಿ ನಿಂತೆ ನಿಂತು ನಾನು ಮೂವತ್ತು ಸಾವಿರ ಓಟ್ ತಗೊಂಡಿದ್ದೀನಿ ಇಲ್ಲೇನಾಗೋಯಿತು ಕಳೆದ ಬಾರಿ ಮತ್ತು ಅದ್ರಿಂದ ಬಾರಿ ನನಗೆ ನಿಜ ಹೇಳ್ಬೇಕೋ ಹೇಳ್ಬಾರ್ದೋ ಗೊತ್ತಿಲ್ಲ ಒಂದು ಜನತಾದಳ ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಟ್ಟಿಲ್ಲ ಅಂಥೇಳಿ ನನಗೆ ನರಸಿಂಹರಾಜ್ಲಿ ನಮ್ಮ ಅಣ್ಣವರು ಸೋಲೋಕ್ಕೆ ಅದಕ್ಕೆ ಕಾರಣ ಎರಡನೇ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಆಯ್ತಾರೆ ಒಬ್ಬರು ಆಗಲಿ ಅಂತೇಳಿ ಈ ಬಾರಿ ಮ ಸಿದ್ದರಾಮಯ್ಯವ್ರ ಮಗ ನೋಡ್ಕೊಂಡು ಕೊಟ್ಟರು ಎರಡು ಬಾರಿನೂ ತನ್ವಿನ ಸೀಟ್ ಏನು ಗೆದ್ದಿಲ್ಲ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷ ಆಗಲಿ ತನ್ವಿ ಸೀಟ್ ಗೆದ್ದಿಲ್ಲ ಆದರೆ ಒಂದು ಸಲ ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಟ್ಟಿಲ್ಲ ಅಂತೇಳಿ ಒಂದು ಸಲ ನಮ್ಮ ಅಣ್ಣವ್ರು ಸೋಲಿಸಿದ್ರು ಒಂದು ಸಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಸೋಲಿಸಿದರೆ ಈ ಬಾರಿ ಇಬ್ಬರೂ ಆಗಿದ್ದಾರೆ ಯಡಿಯೂರಪ್ಪನವರು ಸಿದ್ದರಾಮಯ್ಯವ್ರು ಇಬ್ಬರೂ ಆಗಿದ್ದಾರೆ ಈ ಬಾರಿ ಖಂಡಿತ ಇಡೀ ರಾಜ್ಯದಲ್ಲಿ ಮಧ್ಯಮ ಕೆಳವರ್ಗದವರು ರೈತರು ಮತ್ತು ಯುವಕರು ಹೆಚ್ಚಿಗೆ ಅತಿ ಹೆಚ್ಚಿಗೆ ಕುಮಾರಸ್ವಾಮಿಯವರ ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ ಆ ಪ್ರಯತ್ನದಲ್ಲಿ ನಾನು ಅವರಿಂದ ನಾನು ಎಮ್ ಎಲ್ ಎ ಗೆಲ್ತೀನಿ ನಂಗೆ ಗೆದ್ದೇ ಗೆಲ್ತೀನಿ ನನಗೆ ಟಿಕೆಟು ಕೊಟ್ಟೇ ಕೊಡ್ತಾರೆ ಯಾಕೆಂದರೆ ಆಕಾಂಕ್ಷಿಗಳು ನನ್ನ ಕಾನ್ಸ್ಟುನ್ಸಿಲಿ ಯಾರ್ಯಾರು ಕೇಳ್ತಾರಂತ ಇಲ್ಲಿ ಗಂಟೆಗೆ ಗೊತ್ತಿಲ್ಲ ಬೇರೆ ಪಕ್ಷದವ್ರು ಕೇಳ್ತಾವ್ರೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಮ್ಮ ಪಕ್ಷದಲ್ಲಿ ಜನತಾದಳದಲ್ಲಿ ಯಾರೂ ಕೇಳಿಲ್ಲ ಒಬ್ಬನೇ ಕೇಳಿರೋದು ಮತ್ತೊಂದು ಮಾತಿದೆ ಸೊ ಈ ಬಾರಿ ಜಾತ್ಯತೀತ ಜನತಾದಳದಿಂದ ಎನ್ ಆರ್ ಕ್ಷೇತ್ರಕ್ಕೆ ಬೇರೆ ಪಕ್ಷದ ಅಭ್ಯರ್ಥಿಗಳನ್ನ ತಂದು ಕಣಕ್ಕೆ ಇಳಿಸ್ಬೇಕು ಅಂತ ಮಾತುಗಳು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಇವೆಲ್ಲ ಸತ್ಯನ ಪಕ್ಷದಲ್ಲಿ ಬೇರೆ ಪಕ್ಷದ ಅಭ್ಯರ್ಥಿಗಳನ್ನ ಕರ್ಕೊಬಂದು ಕಣಕ್ಕೆ ಇಳಿಸೋದು ಏನಾದರೂ ನಿಮ್ಮ ಗಮನಕ್ಕೆ ಬಂದಿದೆಯಾ ಇಲ್ಲ ನನ್ನ ಗಮನಕ್ಕೆ ಯಾರೂ ಬಂದಿಲ್ಲ ಮತ್ತು ಪಕ್ಷದಲ್ಲೂ ಯಾರು ವರಿಷ್ಠರು ಬೇರೆ ಪಕ್ಷದಿಂದ ಕರ್ಕೊಂಬಂದು ನಮ್ಮ ಪಕ್ಷದಲ್ಲಿ ನರಸಿಂಹರಾಜದಲ್ಲಿ ನಿಲ್ಲಿಸ್ಬೇಕು ಅಂತಂತ ಯಾವ ಯೋಚನೆಯೂ ಮಾಡಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್ ಮತ್ತು ನಿಮ್ಮ ಪಕ್ಷದಲ್ಲಿದ್ದಂಥ ಅಲ್ಪಸಂಖ್ಯಾತರ ವಿಭಾಗದ ಮುಖಂಡ ಜಮೀರ್ ಅವರು ಇದೀಗ ಜೆ ಡಿ ಎಸ್ ಪಕ್ಷವನ್ನು ತೊರೆದು ಹೋಗಿದ್ದಾರೆ ಸಾಕಷ್ಟು ಟೀಕಾ ಪ್ರಹಾರ ನಡೆಸಿದ್ದಾರೆ ಮತ್ತು ಎನ್ ಆರ್ ಕ್ಷೇತ್ರದಲ್ಲೂ ಬಂದು ಒಂದು ಸಂಘಟನೆಯನ್ನು ಮಾಡಿದ್ದಾರೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲೇ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು ಮತ್ತು ಅವರು ಹೇಳ್ತಾ ಇದ್ದಾರೆ ಈ ಬಾರಿ ಮುಸ್ಲಿಂ ಮತ ಜಾತ್ಯತೀತ ಜನತಾದಳಕ್ಕೆ ಹೋಗಲ್ಲ ಅಂತ ಅದು ಮುಸ್ಲಿಮರೇ ಹೆಚ್ಚಿರುವಂಥ ಎನ್ ಆರ್ ಕ್ಷೇತ್ರಕ್ಕೆ ಎಷ್ಟು ಪರಿ ಪರಿಣಾಮಕಾರಿಯಾಗುತ್ತೆ ಅಂತ ಸರ್ ಜಮೀರಾ ಒಬ್ಬ ರಾಜಕಾರಣಿನೇ ಅಲ್ಲ ಅವನ ಬಗ್ಗೆ ನಾವು ರಾಜಕೀಯವಾಗಿ ಚರ್ಚೆ ಮಾಡೋದಕ್ಕೆ ಯೋಗ್ಯತೆಯೇ ಇಲ್ಲ ಅವನಿಗೆ ಯಾಕೆಂದರೆ ಅವನು ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂದರೆ ಇಡೀ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ನಾಯಕ ಅಂತೇಳಿ ಅವನಷ್ಟಕ್ಕೆ ಅವನೇ ಬಿಂಬಿಸ್ತಾ ಇದ್ದಾನೆ ಅವನೊಬ್ಬ ಬಸ್ ಓಡಿಸ್ತಾ ಇದ್ದ ಬಸ್ ಏಜೆಂಟು ಅವರು ದೇವೇಗೌಡರು ಏನೋ ಅವರ ಒಂದು ವಿಶ್ವಾಸಕ್ಕೆ ಮಂದೆ ರಾಜಕೀಯವಾಗಿ ತಂದರು ದೇವೇಗೌಡ್ರಿಗೆ ನಿಮ್ಮ ಜ್ಞಾಪಕ ಇರ್ಬೋದು ಅವ್ನು ಚಾಮರಾಜಪೇಟೆ ತೆಗಿಬೇಕಾಗ ತಲೆ ಮೇಲೆ ಎಲ್ಲ ಸ್ಲಮ್ನವ್ರಿಗೆಲ್ಲ ಹಕ್ಕು ಪತ್ರ ಕೊಡಿಸ್ಬಿಟ್ಟು ಗೆಲ್ಸಿದ್ರು ನಿಮ್ಗೊಂದು ಭಾಳ ಭಾಳ ಪ್ರಾಮಾಣಿಕವಾದ ಒಂದು ಉತ್ತರ ಕೊಡಬೇಕಂದ್ರೆ ಜಮೀರ್ ಅಹಮದ್ ಎರಡು ಸಾವಿರದ ಎಂಟರಲ್ಲಿ ಎಂ ಪಿ ಎಲೆಕ್ಷನ್ ಚುನಾವಣೆ ನಡೀತು ಜಿ ವಿಜಿಯ ನಿಂತಿದ್ರು ನಮ್ಮ ಬ್ರದರ್ ಎರಡು ಸಾವಿರದ ಎಂಟರಲ್ಲಿ ಎಲೆಕ್ಷನ್ ನಿಂತ್ಕಂಡು ಮೂವತ್ತ್ಮೂರು ಸಾವಿರ ಮತ ತಗೊಂಡಿದ್ರು ಕುಮಾರಸ್ವಾಮಿ ಅವ್ರಿಗೆ ಇವರು ಬಕೆಟ್ ಹಿಡ್ಕಂಡು ಜೊತೆಲೇ ಇತ್ಕೊಂಡು ಕುಮಾರಸ್ವಾಮಿ ಅವ್ರ ಜೊತೆ ಬಂದು ಇಡೀ ನರಸಿಂಹರಾಜದಲ್ಲಿ ಇಡೀ ಮುಸ್ಲಿಂ ಸಮುದಾಯನೇ ಚೇಂಜ್ ಮಾಡಿಬಿಡ್ತೀನಿ ಅಂಥೇಳಿ ಕೋಟ್ಯಂದ ರೂಪಾಯಿ ಹಣನ ಕುಮಾರಸ್ವಾಮಿ ಅವ್ರ ಹತ್ರ ಈಸ್ಕೊಂಡು ಹೋಗಿ ಖರ್ಚು ಮಾಡಿದ್ರು ರಾತ್ರಿ ರಾತ್ರಿ ಇವತ್ತು ಯಾರ್ಯಾರು ಇದ್ದಾರಲ್ಲ ಡೋಲ್ಗಳು ಅವ್ರನ್ನೆಲ್ಲ ಸೇರಿಸಿ ಎಷ್ಟು ಒಟ್ಟು ಬೀಳ್ತೇಳೆ ಮೂರು ತಿಂಗಳು ಎರಡು ಸಾವಿರದ ಎಂಟರಲ್ಲಿ ಎಮ್ ಎಲ್ ಸಿ ಚುನಾವ ಎಮ್ ಎಲ್ ಎ ಚುನಾವಣೆ ಸಂದೇಶ ನಾಗರಾಜರು ಮೂವತ್ತೆರಡು ಸಾವಿರದ ಎಂಟುನೂರು ತಗೊಂಡಿದ್ರು ಅದಾದ ಮೂರು ತಿಂಗಳಿಗೆ ಜಮೀರ್ ಅಹಮದ್ ನೇತೃತ್ವದಲ್ಲಿ ನರಸಿಂಹರಾಜದಲ್ಲಿ ಆಗಲೂ ರಾತ್ರಿ ಎಲ್ಲ ಮೌಲ್ಯಗಳು ಎಲ್ಲರೂ ಸೇರಿಸ್ಬಿಟ್ಟು ಮಾಡಿದ್ರು ಎಂಟು ಸಾವಿರದ ಒಂಬೈನೂರು ಊಟ ಬತ್ತು ಇದಿಷ್ಟು ಬಂದ ಮೇಲೂ ಜಮೀರ್ ಅಹಮದ್ ಪುನಃ ನಾನು ಮುಸ್ಲಿಮ್ಸ್ ಅಲ್ಪಸಂಖ್ಯಾತರನ್ನೇ ಬದಲಾವಣೆ ಮಾಡ್ತೀನಿ ಅಂತಂದರೆ ಅಲ್ಪಸಂಖ್ಯಾತರಲ್ಲೂ ಭಾಳ ಪ್ರಾಮಾಣಿಕವಾಗಿ ಭಾಳ ಗೌರವದಿಂದ ಬದುಕೋರಿದ್ದಾರೆ ಯಾರೂ ಎಲ್ಲಿಗೋಸ್ಕರ ಇವ್ರು ಯಾರೋ ಕೊಡೋ ಟಿಪ್ಸ್ ದುಡ್ಡುಗೋಸ್ಕರ ಅಲ್ಪಸಂಖ್ಯಾತರು ಇವ್ನ ಹಿಂದೆ ಹೋಗ್ತಾರೆ ಅನ್ನೋದೆಲ್ಲ ನನಗೆ ಸುಳ್ಳು ನನಗೆ ಆ ಬಗ್ಗೆ ನಂಬಿಕೆನೂ ಇಲ್ಲ ಚರ್ಚೆನೂ ಮಾಡಲ್ಲ ಅವ್ರ ಬಗ್ಗೆ ಸಿದ್ಧತೆಗಳು ಯಾವ ರೀತಿ ನಡೀತಿದೆ ಚುನಾವಣೆಗೆ ಕ್ಷೇತ್ರದಲ್ಲಿ ನಾನು ಈಗಾಗಲೇ ನಮ್ಮ ಜನತಾದಳದ ಕುಮಾರಸ್ವಾಮಿ ಪ್ರಣಾಳಿಕೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಬೂತ್ ಮಟ್ಟದಲ್ಲಿ ವಾರ್ಡ್ ಕಮಿಟಿ ಮತ್ತು ಬೂಡ್ ಮತ ಮಾಡಿದ್ರು ಪ್ರತಿಯೊಂದು ಬೂತಲ್ಲೂ ಹತ್ತು ಹತ್ತು ಜನ ಜನತಾದಳದ ನಿಷ್ಠಾವಂತ ಕಾರ್ಯಕರ್ತನ ಮಾಡಿ ಆ ಬೂತಲ್ಲಿ ಕಳೆದ ಮೂರು ಎಲೆಕ್ಷನಲ್ಲಿ ಎಷ್ಟು ಮತಗಳು ಬಂದಿತ್ತು ಎಷ್ಟು ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಬಂದಿತ್ತು ಎಲ್ಲಿ ಕಡಿಮೆ ಆಗಿದೆ ಯಾವ ಇದರಲ್ಲಿ ನಮಗೆ ಬಂದಿದೆ ಅದನ್ನು ಯೋಚನೆ ಮಾಡ್ಕೊಂಡು ಅವ್ರೇನು ನಮ್ಮ ಜನತಾದಳದ ಸಿದ್ಧಾಂತ ತತ್ವಗಳು ಮತ್ತು ಪ್ರಧಾನಮಂತ್ರಿ ದೇವೇಗೌಡರು ಮಾಡಿದಂಥ ಎರಡು ವರ್ಷ ಮುಖ್ಯಮಂತ್ರಿ ಮತ್ತು ಹನ್ನೊಂದು ತಿಂಗಳು ಪ್ರಧಾನಿಯಾಗಿದ್ದಾಗ ಈ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಏನೆಲ್ಲ ಕೊಡುಗೆ ಕೊಟ್ಟರು ಅದ್ರ ಜೊತೆಗೆ ಇಪ್ಪತ್ತು ತಿಂಗಳು ಅವರು ಭಾಳ ಅತ್ಯಂತ ಅದ್ಭುತವಾದಂಥದ್ದು ಇಪ್ಪತ್ತು ತಿಂಗಳಲ್ಲಿ ಇಡೀ ರಾಷ್ಟ್ರದಲ್ಲಿ ಮಾಡಿರುವಂಥ ಗ್ರಾಮ ವಾಸ್ತವ್ಯ ಇರ್ಬೋದು ರೈತರ ಸಾಲ ಮನ್ನಾ ಮಾಡೋದಿರ್ಬೋದು ಲಾಟ್ರಿ ನಿಷೇಧ ಮಾಡಿರ್ಬೋದು ಮತ್ತು ಅರ್ಯಾಕ್ ನಿಷೇಧ ಮಾಡಿರೋದು ಇಂಥ ಬಡ್ಡಿ ಮನ್ನಾ ಇದು ಸಾಲ ಮನ್ನಾ ರೈತರ ಮನ್ನಾ ಬೇಕಾದಷ್ಟು ಅಭಿವೃದ್ಧಿಗಳು ಇವತ್ತುವೇ ಇಡೀ ರಾಷ್ಟ್ರದಲ್ಲಿ ಇವತ್ತು ಯಾರ್ಯಾರು ರಾಷ್ಟ್ರ ನಾಯಕರುಗಳಿದ್ದಾರೆ ಅವರೆಲ್ಲ ಕುಮಾರಸ್ವಾಮಿಯವ್ರನ್ನ ಅನುಕರಣೆ ಮಾಡ್ಕೊಂಡು ಇವತ್ತು ರಾಜಕೀಯದಲ್ಲಿ ಮಾಡ್ತಾಯಿದ್ದಾರೆ ಇಂಥ ಅದ್ಭುತವಾದಂಥ ಕಾರ್ಯಕ್ರಮ ಕೊಟ್ಟಿರೋದನ್ನ ಇಡೀ ಕರ್ನಾಟಕ ರಾಜ್ಯ ಮತ್ತೊಮ್ಮೆ ಕುಮಾರಸ್ವಾಮಿ ಅವ್ರಿಗೆ ಪೂರ್ಣ ಅವಧಿ ಐದು ವರ್ಷ ಮುಖ್ಯಮಂತ್ರಿ ಮಾಡಬೇಕು ಅವರ ಏನೇನು ಸಾಧನೆ ಇಪ್ಪತ್ತು ತಿಂಗಳು ಮತ್ತು ದೇವೇಗೌಡರು ಮಾಡಿರೋ ಸಾಧನೆಗಳನ್ನ ಬೂತ್ ಮಟ್ಟದಲ್ಲಿ ಜನಗಳ್ನ ಮನೆ ಮನೆಗೆ ಹೋಗುವಂಥದ್ರಲ್ಲಿ ಅವ್ರಿಗೆ ತಿಳುವಳಿಕೆ ಕೊಡೋದು ಮತ್ತು ಗಮನಕ್ಕೆ ತರೋದ್ರಲ್ಲಿ ನಾವು ಜನತಾ ಜನತಾದಳ ಪಕ್ಷ ಕಟ್ಟೋದ್ರಲ್ಲಿ ಮತ್ತು ಚುನಾವಣೆ ಎದುರಿಸೋದ್ರಲ್ಲಿ ಪ್ರಯತ್ನ ಪಡ್ತಾಯಿದ್ವಿ ಮತ್ತು ಕ್ಷೇತ್ರದಲ್ಲಿ ಬಿ ಜೆ ಪಿ ಸ್ಪರ್ಧೆ ಕಾಂಗ್ರೆಸ್ ಗೆಲುವಿಗೆ ಅನುಕೂಲ ಆಗ್ತಾ ಇದೆಯೋ ಅಥವಾ ನಿಮ್ಮ ಸೋಲ್ಗೆ ಪಿ ಸ್ಪರ್ಧೆ ಅನುಕೂಲ ಆಗ್ತಾ ಇದೆಯೋ ಅಂತ ಯಾವುದೂ ಇಲ್ಲ ಸರ್ ಯಾವುದೂ ಇಲ್ಲ ಅವ್ರ ಮತ ಅವ್ರು ತಗೋತಾ ಇದ್ದಾರೆ ಅವ್ರಿಗೆ ಹತ್ತರಿಂದ ಹನ್ನೆರಡು ಸಾವಿರ ಓಟ್ ತಗೋತಾ ಇದ್ದಾರೆ ಪ್ರತಿ ಸಲನೂ ಪಿ ಅಷ್ಟೇ ತಗೋತಾ ಇದ್ದಾರೆ ನಾವು ಪ್ರತಿ ಸಲ ಇಪ್ಪತ್ತೊಂಬತ್ತರಿಂದ ಮೂವತ್ತು ಸಾವಿರ ಮೂವತ್ತೆರಡು ಸಾವಿರ ನಾವು ತಗೋತಾ ಇದ್ದೀವಿ ಮೂವತ್ತೈದರಿಂದ ಮೂವತ್ತಾರು ಸಾವಿರ ಅವ್ರು ತಗೊತವ್ರೆ ಲಾಸ್ಟ್ ಟೈಮು ಎರಡು ಸಾವಿರದ ಎಂಟರಲ್ಲಿ ಎಸ್ ಟಿ ಪಿ ಅಂತ ಪಿ ಟಿ ಪಿ ಅಂತ ಯಾವುದು ನಿಂತಿತ್ತು ಅವತ್ತು ಹದಿನಾರು ಸಾವಿರ ತಗೊಂಡಿದ್ರು ಈ ಸಲ ಅವರು ಮೂವತ್ತು ಸಾವಿರ ಓಟ್ ತಗೊಂಡ್ರು ಎಸ್ ಟಿ ಪಿ ಅವರು ತ್ರಿಕೋನ ಸ್ಪರ್ಧೆ ಇದೆ ತ್ರಿಕೋನ ಸ್ಪರ್ಧೆ ಇರೋದರಿಂದ ಅಲ್ಲಿ ಎಲೆಕ್ಷನ್ ಚುನಾವಣೆ ಇನ್ನು ಎರಡು ದಿವಸ ದಿನಗೆ ಡಿಸೈಡ್ ಮಾಡೋದಲ್ಲ ಜನ ಯಾವ ಅಭ್ಯರ್ಥಿ ಯಾರನ್ನ ಗೆಲ್ಲಿಸ್ಬೇಕು ಅಂತೇಳಿ ಎರಡು ದಿವಸ ಮೂರು ದಿವಸ ಆಗ್ತಾಯಿದೆ ಎಲ್ಲೋ ಒಂದು ಕಡೆ ನಮಗೆ ಜನಗಳು ನಮ್ಮ ನನ್ನ ಬಗ್ಗೆ ನಮ್ಮ ಅಣ್ಣವ್ರ ಬಗ್ಗೆ ಎಲ್ಲೋ ಒಂದು ಸ್ವಲ್ಪ ಕರುಣೆ ಕಡಿಮೆ ಇದೆ ಈ ಬಾರಿ ಪೂರ್ಣ ಪ್ರಮಾಣದಲ್ಲಿ ಕರುಣೆ ಇದೆ ಒಂದು ಸಲ ಸಂದೇಶ ಸ್ವಾಮಿ ಹದಿನೈದು ವರ್ಷ ನಗರ ಪಾಲಿಕೆ ಸದಸ್ಯನಾಗಿ ಮೇಯರ್ ಆಗಿ ಏನೆಲ್ಲ ಕೆಲಸ ಮಾಡಿದ್ದೇನೆ ಸಮಾಜಮುಖವಾಗಿ ಅಂಥೇಳಿ ಗಮನದಲ್ಲಿದೆ ನನಗೆ ಟೈಮ್ ಸಾಲಿಲ್ಲ ಜನಗಳು ತಪ್ಪಲ್ಲ ಮತ್ತು ಹಣೆ ಬರೇನೂ ಬರ್ದಿರಲಿಲ್ಲ ಯಾಕೆಂದರೆ ನಾನು ಅಲ್ಪದ್ರ ಸೋದು ಈ ಬಾರಿ ನನಗೆ ವರಿಷ್ಠರು ಭಾಳ ಮುಕ್ತ ಮನಸ್ಸಿನಿಂದ ನನಗೆ ಟಿಕೆಟು ಮೊದಲನೇ ಲೀಸ್ಟಲ್ಲಿ ಅನೌನ್ಸ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಅದು ಆಧಾರದ ಮೇಲೆ ನಾನು ಕೆಲಸ ಕಾರ್ಯಗಳು ಮಾಡಿ ಗೆಲ್ಲಕ್ಕೆ ಪ್ರಯತ್ನ ಪಡ್ತೀನಿ ಸರ್ ಮತ್ತೆ ನೀವು ಹೇಳಿದ್ರಿ ಈಗ ಜೆ ಡಿ ಎಸ್ ಒಲ್ಗೆ ಬಿ ಜೆ ಪಿ ಸ್ಪರ್ಧೆ ಕಾರಣ ಅಲ್ಲ ಅವರು ಆ ಪಕ್ಷ ಆ ಮತಗಳನ್ನ ಪಡೀತಾ ಇದೆ ಅಂತ ಆದರೆ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸ್ಪರ್ಧೆನೇ ಕಾಂಗ್ರೆಸ್ ಗೆಲುವಿಗೆ ಕಾರಣ ಆಯ್ತಾ ಇದೆಯಾ ಅಂತ ಇಲ್ಲ ಇಲ್ಲಿ ಆ ಥರ ಏನಿಲ್ಲ ಪ್ರಚಾರ ಮತ್ತು ಬಿ ಜೆ ಪಿ ಜನತಾದಳ ಹೊಂದಾಣಿಕೆಯಿಂದ ಕಾಂಗ್ರೆಸ್ ಗೆಲ್ತಾ ಇದೆಯಾ ಇಲ್ಲ ಕಾಂಗ್ರೆಸ್ನವರ ಕುಂತತ್ರ ಮತ್ತು ಆ ಜನಗಳ್ನ ಹೆಂಗೆ ಹೇಗೋ ಎಪ್ಪತ್ತು ವರ್ಷದಿಂದ ಹೇಗಿತ್ತು ಹಾಗೆ ಮಡಿಕಂದಿರೋದ್ರಿಂದ ಗೆಲ್ತಾ ಇದ್ದಾರಾ ಅದು ಈ ಬಾರಿ ಗೊತ್ತಾಗುತ್ತೆ ಈ ಬಾರಿ ಯಾವ ರೀತಿ ಆಗುತ್ತೆ ಯಾವುದು ಯಾವುದು ಕಾರಣ ಅಲ್ಲ ಅದರಿಂದ ನಾನು ಬಿ ಜೆ ಪಿಯಿಂದ ನಾನು ಸೋತೆ ನನ್ನಿಂದ ಬಿ ಜೆ ಪಿ ಸೋತರು ನಮ್ಮಿಬ್ಬರಿಂದ ಕಾಂಗ್ರೆಸ್ ಗೆಲ್ತಾರೆ ಅಂತ ಅನ್ನೋ ವಿಶ್ಲೇಷಣೆ ಅಷ್ಟು ಸರಿ ಬರೋದೇ ಮತ್ತೆ ಹಾಲಿ ಶಾಸಕ್ ಹಾಲಿ ಶಾಸಕರು ಈಗ ಸಚಿವರು ಆಗಿದ್ದಾರೆ ತನ್ವೀರ್ ಸೇಠ್ ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಾ ನಾನೇನು ಹೇಳಬೇಕಾಗಿಲ್ಲ ಗಲ್ಗಲ್ಲಿ ಹೇಳ್ತಾ ಇದ್ದಾರೆ ಅವರು ಭಾಳ ಶ್ರೇಷ್ಠವಾದಂಥ ಟಿಪ್ಪು ಅವರ ಉಸ್ ಇದರಲ್ಲಿ ಅವರ ಅಸ್ತಿಲ ಚಿತ್ರಗಳು ನೋಡಿರೋದಿರ್ಬೋದು ಮತ್ತು ಅವರು ಬೇಕಾದಷ್ಟು ಅವ್ಯವಹಾರ ಮಾಡಿ ಸ್ಟ್ರೈಕ್ ಮಾಡಿ ಇಡೀ ರಾಜ್ಯದಲ್ಲಿ ಮಾಡಿರೋದು ಮೊನ್ನೆ ಈಗ ತಾನೆ ಯಾರೋ ಮಹಿಳೆ ಮೇಲೆ ಕೈ ಹಾಕಿದ್ರು ಅಂತೇಳಿ ಅವರು ಗೆದ್ದೋದ ಗೆದ್ದೋದ್ಮೇಲೆ ಇವತ್ತಿನವರೆಗೂ ಆ ಕಾನ್ಸ್ಟುನ್ಸಿ ನೋಡಿಲ್ಲ ಅವರು ರಜಿತ್ ಶೇಠ್ರು ಹೆಸ್ರು ಹೇಳ್ಕಂಗೆಲ್ತಾ ಇದ್ದಾರೆ ಇವತ್ತು ಜನಗಳಿಗೆ ಅವ್ರಿಗೆ ನಾವು ಮಾಡ್ತಾ ತಪ್ಪು ಜನಗಳು ಇವನ್ನ ಗೆಲ್ಸಿ ಮಾಡಿದ್ದಾರೆ ಎಷ್ಟೋ ಜನ ಅವ್ರ ಮನೆ ಬಾಕ್ಲ್ಗೆ ಹೋದ್ರೆ ಅವ್ರು ಎಷ್ಟೋ ಅವ್ರಿಗೆ ಗೌರವ ಕೊಟ್ಟಿದ್ದಾರೆ ಎಷ್ಟು ಅಗೌರವ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಿದೆ ಮತ್ತು ಈ ಪ್ರತಿಯೊಬ್ಬರಿಗೂ ಇವತ್ತು ಸಮಾಜದಲ್ಲಿ ಅದರಲ್ಲೂ ಆ ಕಾನ್ಸ್ಟಿಟ್ಯುನ್ಸಿಗಳು ಇವತ್ತು ಶಾಂತಿನಗರ ಗೌಸ್ಯ ನಗರ ಮತ್ತು ಇಲ್ಲೆಲ್ಲ ನೋಡಿದ್ರೆ ಇನ್ನೂ ಎಪ್ಪತ್ತ್ ನೂರು ವರ್ಷದ ಹಿಂದೆ ನಮ್ಮ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಹಿಂದೆ ಅಲ್ಲ ಬ್ರಿಟಿಷ್ನವ್ರ ಪೂರ್ವದ ಹಿಂದೆ ಯಾವ ರೀತಿ ಇತ್ತು ಆ ಕಾನ್ಸ್ಟಿಟ್ಯೂನ್ಸಿ ಹಾಗೆ ಇದೆ ನಾವೊಂದು ಐದಾರು ವಾರ್ಡ್ಗಳು ಇಂಪ್ರೂವ್ ಮಾಡಿರೋದು ಬಿಟ್ಟರೆ ಈಗ ಅಯ್ಯೂಬ್ ಖಾನ್ ಮೇಯರ್ ಆಗಿ ಉದಯಗಿರಿ ಅಭಿವೃದ್ಧಿ ಮಾಡಿದ್ದಾರೆ ನಾನು ಗಾಯತ್ರಿಪುರಂ ಮಾಡಿದ್ದೀನಿ ಮತ್ತು ಈ ಥರ ಎರಡು ಮೂರು ವಾರ್ಡ್ ಬಿಟ್ಟರೆ ಇನ್ನು ಐವತ್ತೊಂಬತ್ತು ಐವತ್ನಾಲ್ಕು ಐವತ್ತ್ಮೂರು ಐವತ್ತೈದು ಈ ಭಾಗ ಇದೆಯಲ್ಲ ಹಾಲ್ನಳ್ಳಿ ಗೌಸ್ಯಾನಗರ ಶಾಂತಿನಗರ ಇವತ್ತು ಬಡೆ ಮಕಾನಲ್ಲಿ ಎಂಟಿಯಲ್ಲೆಲ್ಲ ಅಲ್ಪಸಂಖ್ಯಾತರಿದ್ದಾರೆ ಇದ್ದಾರೆ ಎಂಟಡಿ ಹತ್ತಡಿ ಜಾಗದಲ್ಲಿ ಹತ್ತತ್ತು ಜನ ವಾಸ ಮಾಡ್ತಾಯಿದ್ದಾರೆ ಇವತ್ತು ಶಾಂತಿನಗರ ಗೌಸನಗರದಲ್ಲಿ ನೀವು ಹೋಗ್ಬಿಟ್ರೆ ಯಾವ ಇಡೀ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ಯಾವ್ದಾರ ಇದೆ ಹಳ್ಳಿಗಳಿಗಿಂತನೂ ಕಾಡ್ಗಿಂತನೂ ಅಂತಂದರೆ ನರಸಿಂಹರಾಜ ಬಿಕಾಸ್ ಆಫ್ ಯಾವುದು ಅಭಿವೃದ್ಧಿ ಆಗಿಲ್ಲ ನಿಮ್ಗೊಂದು ಭಾಳ ಸತ್ಯ ಹೇಳಬೇಕು ಅನ್ನೋದಾದರೆ ಇವತ್ತು ನರಸಿಂಹರಾಜ ಕಾನ್ಸ್ಟುನ್ಸಿಯಲ್ಲಿ ಹೆಣ್ಮಕ್ಳು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ಓದೋವಂಥ ಹೆಣ್ಮಕ್ಳಿಗೆ ಓದೋಕ್ಕೊಂದು ಕಾಲೇಜಿಲ್ಲ ಸಿಟಿಗೆ ಬರಬೇಕು ಪೀಪಲ್ಸ್ ಪಾರ್ಕ್ ಬರಬೇಕು ಇಲ್ಲ ಮಾರಣಸ್ಗೆ ಕರ್ಬೇಕು ಎಸ್ ಎಲ್ ಸಿ ಓದಾದಮೇಲೆ ಆ ಮಕ್ಕಳುಗಳನ್ನ ಕಾಲೇಜಿಗೆ ಹೊರ್ಗಡೆ ಸಿಟಿಗೆ ಕಳ್ಸೋಕ್ಕಾಗ್ತಾನೆ ಎಲ್ಲ ಬೀಡಿ ಕಾರ್ಮಿಕರು ಕೂಲಿ ಕಾರ್ಮಿಕರು ಮಾಡ್ತಾಯಿದ್ದಾರೆ ಇವತ್ತು ಎಪ್ಪತ್ತು ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು ಇನ್ನೂ ಒಂದು ಕಾಲೇಜ್ ಇಲ್ಲ ಅಂತಂದರೆ ಎಷ್ಟು ಮಟ್ಟಿಗೆ ಆ ಕಾನ್ಸ್ಟಿಟ್ಯುನ್ಸಿಲಿ ಮಾಡ್ತಾ ಇರ್ಬೋದು ಯಾವುದೋ ಕಾರಣದಿಂದ ಇವರು ಹಣ ಮತ್ತು ಅಧಿಕಾರ ಮತ್ತು ತಂದೆ ಹೆಸರು ಈ ಥರ ಮಾಡಿ ಎಲ್ಲೋ ಒಂದು ಕಡೆ ಇವರು ಬೇರೆ ಜಾತಿ ಹಿಂದೂ ಬಂದರೆ ಏನೋ ಆಗೋಗುತ್ತೆ ಇನ್ನೊಬ್ಬ ಬಗ್ಗೆದ್ರೆ ಏನೋ ಆಗೋಗುತ್ತೆ ಅಂತೇಳಿ ಜನಗಳಿಗೆ ತಪ್ಪು ಭಾವನೆಗಳ್ನ ಕಲ್ಪನೆ ಮಾಡೋದು ಮತ್ತು ಅವರು ಕಾಂಗ್ರೆಸ್ ಅಭ್ಯರ್ಥಿ ಆದ್ರೂ ಬಿ ಜೆ ಪಿ ಕಡೆ ಪ್ರಚಾರ ಮಾಡೋದು ಒಂದು ಕಡೆ ಜನತಾದಳ ಮಾಡೋದು ಈ ಥರದ್ದೆಲ್ಲ ಏನೇನೋ ಕಿದಾಪತಿ ಮಾಡಿ ಮಾಡಿದ್ದಾರೆ ಅದರಿಂದ ಏನು ಅಭಿವೃದ್ಧಿ ಆಗದಿರೋದೆ ಅವರ ಸೋಲು ಈ ಸಲ ಮತ್ತು ಈ ಬಾರಿ ಪ್ರಬಲ ಪೈಪೋಟಿ ಯಾರು ಹಾಗಾದರೆ ನಿಮಗೆ ಜೆ ಡಿ ಎಸ್ ಪಕ್ಷಕ್ಕೆ ಜೆ ಡಿ ಎಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷನೇ ಇದು ಅದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಲಾಸ್ಟ್ ಟೈಮು ಅವರು ಪ್ರತಿಸ್ಪರ್ಧಿ ಆಗಿದ್ದರು ಮತ್ತು ಎಸ್ ಟಿ ಪಿನೂ ಇದೆ ಎಸ್ ಟಿ ಪಿ ಕಾಂಗ್ರೆಸ್ಸು ಜನತಾದಳ ಮೂರು ತ್ರಿಕೋನವಾಗಿದೆ ಜನ ಯಾರಿಗೆ ಈ ಬಾರಿ ಕೊಡಬೇಕು ಅಂಥೇಳಿ ಅವರು ಡಿಸೈಡ್ ಮಾಡ್ತಾರೆ ಕಡೆಯದಾಗಿ ಕಡೆಯ ಪ್ರಶ್ನೆ ಸಂಧೇಸ್ವಾಮಿಯವ್ರಿಗೆ ಮುಂಬರುವ ಚುನಾವಣೆಗೆ ಪಕ್ಷದ ವರಿಷ್ಠರು ಟಿಕೆಟ್ ಕೊಡ್ತೇ ಕೊಟ್ಟೇ ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಎಷ್ಟಿದೆ ಎಷ್ಟು ಪರ್ಸೆಂಟ್ ಇದೆ ನನಗೆ ನೂರಕ್ಕೆ ನೂರಷ್ಟು ನನಗೆ ವರಿಷ್ಠು ನನಗೆ ಟಿಕೆಟ್ ಕೊಡ್ತಾರೆ ಅಂತ ನಂಬಿಕೆ ಇದೆ ಆ ನಂಬಿಕೆ ಮೇಲೆ ನಾನು ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದೀನಿ ಇದು ಮಾಜಿ ಮೇಯರ್ ಹಾಲಿ ಪಾಲಿಕೆ ಸದಸ್ಯ ಸ್ವಾಮಿ ಅವರ ಮತಗಳು ಇವರು ಹೇಳ್ತಾ ಇದ್ದರೆ ಕಳೆದ ಬಾರಿ ಚುನಾವಣೆಯಲ್ಲಿ ಸೋತು ಎನ್ ಆರ್ ಕ್ಷೇತ್ರದಿಂದ ನಾನು ಪರಾಭವಗೊಂಡಿರ್ಬೋದು ಆದರೆ ಈ ಬಾರಿ ನಾನು ಮತ್ತೆ ಅಖಾಡದಲ್ಲಿ ಇಳಿಯೋ ಮೂಲಕ ಎನ್ ಆರ್ ಕ್ಷೇತ್ರದಲ್ಲಿ ಜಾತ್ಯತೀತ ಜನತಾದಳವನ್ನು ಅಧಿಕಾರಕ್ಕೆ ತರ್ತೀವಿ ಜೆ ಡಿ ಎಸ್ ಪಕ್ಷದ ಪ್ರಾಬಲ್ಯವನ್ನು ಎನ್ ಆರ್ ಕ್ಷೇತ್ರದಲ್ಲಿ ಏನು ಅನ್ನೋದನ್ನ ಸಾಬೀತುಪಡಿಸ್ತೀನಿ ಅಂತ ಒಂದು ಭರವಸೆಯ ಮಾತುಗಳನ್ನಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಆದಿ ಜೊತೆ ಅರಸು ಭೂಮಿ ಟಿ ವಿ ಮೈಸೂರು